ಹಲೋ, ಯಾರಿದು? ನಮಸ್ಕಾರ ಸರ್, ತಾ ಇದ್ದೀನಿ. ನಿನ್ನೆ ಫೋನ್ ಮಾಡಿದ್ದೆ, ಸಾಮಾನ್ಯ ಸಾಧಕಿ ನಾನು. ನಿಮ್ಮ ನಂಬರ್ ಗೂಗಲ್ ಅಲ್ಲಿ ಸಿಗ್ತಾ ಇದೆ. ನಾನು ನನ್ನ ಫ್ರೆಂಡ್ಗೆ ಒಂದು ಸಾಧಕರಾಗಿದ್ರಿಂದ ಒಂದು ಇಂಟ್ರೆಸ್ಟ್ ಇದ್ದಿದ್ರಿಂದ ಆ ನಂಬರ್ ಸಿಕ್ಕಿದ್ದಕ್ಕೆ ನಿಮಗೆ ಫೋನ್ ಮಾಡಿದೆ ಅಷ್ಟೇ ಸರ್. ಬಟ್ ನಾನು ಏನು ಕೇಳಬೇಕು ಅಂತ ನಂಗೆ ತೋರ್ತಿಲ್ಲ. ನಿನ್ನೆ ನೀವು ಎತ್ತುತ್ತೀರಾ ಅಂತಾನು ನಂಗೆ ಅನ್ನಿಸ್ಲಿಲ್ಲ. ನೀವು ಪಬ್ಲಿಕ್ಕಿಗೆಲ್ಲ ಅದು ಮಾತಾಡ್ತಿರ್ತಿರಲ್ಲ, ಅದೇ ನಂಬರ್ ಇದು ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಮಾಡಿದೆ ನಾನು. ಅದು ರಾತ್ರಿ ಎಲ್ಲ ನನಗೆ ಮಾಡಿ ಯಾಕೆ ನಾನು ಹೀಗ್ ಮಾಡಿದೆ ಹೇಳಿ ತರ ಫೋನ್ ಇಟ್ನಲ್ಲ ಅಂತ ನಿಮಗೆ ಬೆಳಗ್ಗೆನೆ ಫೋನ್ ಮಾಡಿದೆ ನಾನು ಅಷ್ಟೇ, ಇನ್ನೇನಿಲ್ಲ. ಬಟ್ ಒಂದು ಇಂಟ್ರೆಸ್ಟ್ ಏನಿಲ್ಲ ಸರ್, ಏನೋ ಒಂದೀಗ ನಾವು ಸಾಧಕರಾದ್ರಿಂದ ನೀವೆಲ್ಲ ನೀವು ಮಾಡ್ತಾ ಇರೋ ಸಾಧನೆಯಲ್ಲಿ ನಮಗೂ ಒಂದು ಉತ್ಸಾಹ ಇರುತ್ತೆ, ಏನೋ ಮಾತಾಡಿಸ್ಬೇಕು ಅನ್ನಿಸ್ತು. ನಮ್ಮ ಫ್ರೆಂಡು ಹೇಳಿದ್ರು, ಅವ್ರಿಗೆ ಸಿಗ್ಲಿಲ್ಲಂತೆ ನಾನು ಮಾಡಿದ್ದೆ. ಇವನ್ಯಾವುದು ಸಾಧನೆ ಮಾಡ್ತಿಲ್ಲಲ್ಲಮ್ಮ, ನಿಮ್ಮ ಕಾಲ್ ಉಗ್ರಷ್ಟು ಯೋಗ್ಯತೆ ಇಲ್ಲದವ ನಾನು. ಹಾಗೆಲ್ಲ ಹೇಳ್ಬೇಡಿ. ಅದು ಏನು ಇದೆ ಇಲ್ಲ ಅನ್ನೋದು ನನಗೂ ಪರ್ಸನಲ್ ಆಗಿ ನಿಮ್ ಬಗ್ಗೆ ಏನು ಗೊತ್ತಿಲ್ದಿದ್ದು, ನಿಮ್ ಮಾಹಿತಿಗಳು ಏನೇನ್ ಸಿಕ್ಕಿದೆ ಅದ್ರ ಪ್ರಕಾರ ಅನ್ಸಿರುತ್ತೆ, ಒಂದ್ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಸರ್. ನಾವೆಲ್ಲೋ ಒಂದ್ ಸಾಧನೆ ಮಾಡ್ಕೊಂಡು ಗೃಹಿಣಿ, ನಮ್ ಪಾಡಿಗೆ ನಾವಿರೋರು, ಸಾಧನೆಗಾಗಿ ಜೀವನ ಮುಡ್ಬಿಟ್ಟವರು, ಎಲೆ ಮರೆ ಕಾಯ್ತರ ಇರೋರು, ಆ ನೋಡ್ದಾಗ ಅನ್ಸುತ್ತೆ. ಹಾಗಂತ ನಮ್ಮಲ್ಲೂ ಯಥೇಚ್ಛವಾಗಿ ಧೈರ್ಯ ಇರುತ್ತೆ, ಯಾವ್ದಕ್ಕೂ ಹೆದರಲ್ಲ, ಏನು ಇಲ್ಲ. ಸುಮ್ನೆ ಮಾಡಿದೆ ಅದ್ ಸಿಕ್ಬಿಡ್ತು ನಿನ್ನೆ ನಿಮ್ಗೆ ನಿಮ್ ಕಾಲ್. ನಂಗೆ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ಲಿಲ್ಲ ಅದಕ್ಕೆ. ಆಮೇಲೆ ಬೇಕಾದ್ರೆ ಸುಮ್ನೆ ಮಾಡಿದ್ನಲ್ಲ ಅನ್ನೋದಕ್ಕೆ ಸಾರಿ ಕೇಳೋಣ ಅಂತಾನು ಮಾಡಿದೆ ಅಷ್ಟೇ ಸರ್, ಇನ್ನೇನಿಲ್ಲ. ಬಟ್ ಒಂದು ಇರುತ್ತಲ್ಲ ಮನ್ಸಿಗೆ, ನಿಮಗೆ ಗೊತ್ತಾಗುತ್ತಲ್ಲ ನಾನು ಮಾಡಿದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವೇ ಇದ್ ಮಾಡ್ಕೊಡಿ ಸರ್ ಅಷ್ಟೇ. ನಾನು ತಪ್ಪಾಗಿದ್ರೆ ಸಾರಿ ಸರ್. ಅಯ್ಯೋದೇವ, ಏನ್ ಸಾಧನೆ ಮಾಡಿದ್ಯಮ್ಮ? ಸಾಧನೆ ಏನು ಮಾಡಿಲ್ಲ ಸರ್, ಕಣ್ಕೋಬೇಕಲ್ಲ ನನ್ನ ನಾನು ಆ ತರ ಒಂದ್ ಚಿಕ್ಕ. ನಾನು ದ್ವೈತ ಸಿದ್ಧಾಂತಿ ಅಂದ್ರೆ ಆ ಸಿದ್ಧಾಂತಕ್ಕೆ ಅಂತ ನಾ ಹೇಳ್ತಾ ಇಲ್ಲ, ಎಲ್ಲ ಯಾರಮ್ಮ ನೀನು? ನಾನು ಯಾರು ಅಂತ ಇನ್ನ ಸರಿಯಾಗಿ ನನಗೆ ಗೊತ್ತಾಗಿಲ್ಲ ಸರ್. ಯಾಕಮ್ಮ ಟ್ರೈ ಮಾಡ್ತಾ ಇದ್ದೀನಿ, ತಿಳ್ಕೊಬೇಕಲ್ಲ, ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಸಾಧನೆ ಅಂದ್ರೆ ಅದೇ ಅಲ್ವಾ. ಎಲ್ಲಿದ್ದೀ ನೀನು? ಎಲ್ಲಿದ್ದೀ ನೀನು? ಸದ್ಯಕ್ಕೆ ಈ ಶರೀರ ವಾಸ ಮಾಡ್ತಾ ಇದೆ ಸರ್. ಎಲ್ಲಿದ್ದೀ ನೀನು? ಭಗವಂತನ ಪಾದದ ಹತ್ರ ಕಣ್ ಕಾಣ್ತಾ ಇಲ್ಲ, ಹುಡುಕ್ತಾ ಇದೀನಿ. ನಿನ್ನ ಬಣ್ಣ? ಬಿಳಿ ಸರ್. ನಿನ್ನ ವೇಗ? ವಾಯು ಸರ್. ಭಾರ? ತುಂಬಾ ಹಗುರ ಸರ್. ನೀ ಹುಟ್ಟಿದ್ದೀಯಾ? ಹುಟ್ಟು ಆಗಿದೆ, ಹೋಗಕ್ ರೆಡಿನೂ ಆಗಿದೆ ಸರ್. ಓಕೆ, ಹುಟ್ಟುವ ಮೊದಲು ಎಲ್ಲಿದ್ದಿ? ಅದೇ ಹುಡುಕ್ತಾ ಇದ್ದೀನಿ ಸರ್, ಅಷ್ಟೊಂದು ಜ್ಞಾನ ಇನ್ನ ಕೊಟ್ಟಿಲ್ಲ. ಹೋಗುವ ಭಯ ಇದೆಯಾ? ಇಲ್ಲ ಸರ್, ಖಂಡಿತ ಇಲ್ಲ. ಯಾಕೆ ಬದುಕಿದ್ದಿ? ಹೋಗೋದು ಸರಿಯಾಗಿ ಹೋಗ್ಬೇಕು, ಮತ್ತೆ ಬರಬಾರ್ದು, ಅದಕ್ಕೆ ಬರೋ ಇಚ್ಛೆ ಇಲ್ಲ. ಯಾಕೆ ಕೆಲಸ ಮಾಡ್ತಿ? ಪ್ರಾರಬ್ಧ ಅನ್ನೋದಿದೆ, ಅದಕ್ಕೆ ಶರೀರ ಭೂಮಿ ಮೇಲಿದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಮಾಡಿಸ್ತಾ ಇದ್ದಾರೆ ದೇವತೆಗಳು, ಮಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಜಾತಿ? ಜಾತಿ ಅಂತ ಏನಿಲ್ಲ, ವರ್ಣ ಅಂತ ಇದೆ. ನಾಲ್ಕು ವರ್ಣಗಳಲ್ಲಿ ಒಂದೊಂದ್ಸರಿ ಒಂದೊಂದ್ರಲ್ಲಿ ಇರ್ತೀನಿ ಸರ್. ಧರ್ಮ? ಧರ್ಮ ಕೃಷ್ಣ ಏನ್ ಹೇಳಿದನೋ ಅದೇ. ಕೃಷ್ಣ ಹುಟ್ಟುವ ಮುನ್ನೆ ಯಾವ ಧರ್ಮ ಇತ್ತು? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ಆದ್ರೆ ನನಗೆ ಅರಿವಿಗೆ ಬಂದಿದ್ದನ್ನ ನನ್ನ ಧರ್ಮ ನಾ ಫಾಲೋ ಮಾಡ್ತಾ ಇದ್ದೀನಿ. ನಿನ್ನ ದೇಶ? ನಂದು ಅಂತ ಏನಿಲ್ಲ ಸರ್, ಭಗವಂತ ಎಲ್ಲಿಟ್ಟಿರ್ತಾನೋ ಅದೇ ನನ್ನ ದೇಶ. ಆದ್ರೆ ಅವನ ದೇಶ ವೈಕುಂಠ, ಅಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಓಕೆ, ಅದು ಬೇರೆ ಇದು ಬೇರೆನಾ? ನನ್ನ ಅರಿವಿಗೆ ಬಂದ ಹಾಗೆ ಅದು ಬೇರೆನೆ, ನಮ್ಮ ಆಚಾರ್ಯರು ಹೇಳಿರೋ ಪ್ರಕಾರ ಅದು ಬೇರೆ. ಹಾಗಾಗಿ ನನ್ನ ಸಿದ್ಧಾಂತದಲ್ಲಿ ಏನ್ ಕೊಟ್ಟಿದ್ದಾರೆ ನನ್ನ ಗುರುಗಳು, ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೆ. ಮಡಿ ಅಂದ್ರೇನು? ಮನಸ್ಸಿನ ಶುಚಿನೇ ಮಡಿ. ಮತ್ತೆ ನಿಮ್ಮ ಆಚಾರ್ಯರೆಲ್ಲ ಮುಟ್ಟಬಾರ್ದು, ಮುಟ್ಟಬಹುದು, ಆ ಪಂಕ್ತಿ ಈ ಪಂಕ್ತಿ, ಮುಟ್ಟದ ಪಂಕ್ತಿ ಮುಟ್ಟುವ ಪಂಕ್ತಿ ಅಂತ ಹೇಳ್ತಾರಲ್ಲ ಆಚಾರ್ಯ, ಎಲ್ಲ ಮುಟ್ಟದ ಪಂಕ್ತಿ ಮುಟ್ಟಿದ ಪಂಕ್ತಿ ಅಂತ ಮಧ್ವಾಚಾರ್ಯ ಹೇಳಿಲ್ಲ ಸರ್.
ಅವರ ಅನುಯಾಯಿಗಳು ಬಂದವ್ರು 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 ಫಿಲ್ಟರ್ ಮಾಡಿ ಇಲ್ಲದೆ ಇರೋ ಮಡಿಗಳನ್ನ ಹಾಕೊಂಡಿದ್ದಾರೆ ಅಷ್ಟೇ. ಆದ್ರೆ ಮಡಿ ಅಂದ್ರೆ ಏನು ಅನ್ನೋದು ಆಚಾರ್ಯರು ಸರಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವರು ಆ ರೀತಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕನಕನಿಗೆ ಯಾಕೆ ಗುಡಿಸಲು ಹಾಕಿ ಹೊರಗಿಟ್ಟಿದ್ದು? ಕನಕನಿಗೆ ಗುಡಿಸಲು ಹಾಕಿ ಹೊರಗಿಟ್ಟಿದ್ದು ಯಾಕೆ ಅಂತ ಹೇಳಂತಿದಿರಲ್ಲ, ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಕನಕನ್ನು ಸಹಿತ ರಾಯರು ಒಳಗ್ ಕರೆದು, ರಾಘವೇಂದ್ರ ಸ್ವಾಮಿಗಳೇ ಅವರನ್ನ ಒಳಗ್ ಕರೆದು ಅವ್ರಿಗೆ ಅವರು ಅವ್ರಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಕಥೆನಲ್ಲೂ ಇದೆ ಅಲ್ವಾ ಸರ್? ನಾವು ಚಿಕ್ಕವ್ರು, ನಮಗ್ ಗೊತ್ತಿಲ್ಲ. ಆದ್ರೆ ಆ ರೀತಿ ಸ್ವಾಮಿಗಳು ಕನಕದಾಸರ ಎಲ್ಲಮ್ಮೆ ನೋಡಿದರೆ ರಾಘವೇಂದ್ರ ಸ್ವಾಮಿಗಳ ಮೊದಲ ರೂಪ ವ್ಯಾಸರಾಯರ ಶಿಷ್ಯರಲ್ವಾ ಕನಕದಾಸರು? ಹೌದು, ಆದ್ರೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲೂ ಬಂದಿದ್ರು ಅವರು ಒಂದ್ಸರಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ವರ್ಷಗಳ ನಂತರ ಅಮ್ಮ? ಹೌದು, ಆದ್ರೆ ಅವರ ಕಥೆಗಳಲ್ಲಿ ನಾವು ಚಿಕ್ಕ ವಯಸ್ಸಿಂದ ಕೇಳಿದ್ದನ್ನೇ ನಾವು ಹೇಳ್ಬೋದು. ಬಾಹ್ಯದಿಂದ ಭಗವಂತ ಅರಿವು ಅನ್ನೋ ಬೀಜ ನಮ್ಗೆ ಏನ್ ಹಾಕಿದಾನೋ ಅಷ್ಟೇ ಗೊತ್ತಿದೆ. ನಾನು ಹೇಗೆ ಗೊತ್ತಾ ಸರ್, ನಾನು ಯಾವಾದನ್ನು ಯಾಕೆ ಏನು ಎತ್ತ ಅದರ ತರ್ಕ ಅದಕ್ಕೆ ಹೋಗಲ್ಲ. ಯಾಕೆಂದ್ರೆ ನನಗೆ ಬೇಕಾಗಿರೋದು ನೀವು ಅದ್ರ ಬಗ್ಗೆ ತರ್ಕ ಮಾಡ್ಕೊಂಡ್ ತಿಳ್ಕೊಂಡು ನೀವೊಂದ್ ವಿಚಾರ ಮಾಡ್ತೀರಿ, ನಾನ್ ಹಾಗಲ್ಲ. ನಾನ್ ಯಾಕೆ ಈ ಇದ್ರಲ್ಲಿ ಹುಟ್ಟಿದೀನಿ, ಇದನ್ನ ನಾನು ಹೇಗೆ ನನ್ನ ಉಪಯೋಗಕ್ಕೆ ಪಡ್ಕೊಂಡು ಹೋಗ್ಬೇಕು ಹೇಳಿರೋದೆಲ್ಲ ಅಂತ ಹೋಗ್ತಾ ಇರೋ ಅಂತ ಸಣ್ಣ ಸಾಧಕಿ. ಯಾರು ಹೇಳಿ? ಯಾರು ಹೇಳಿರೋದಿಲ್ಲ? ನಮ್ಮ ಆಚಾರ್ಯರು. ನಾನು ಯಾವ್ದ್ರ ಯಾಕೆ ಮಧ್ವಾಚಾರ್ಯರು ಸರ್, ಮಧ್ವಾಚಾರ್ಯರು ಆಯ್ತಾ, ಅವರ ಸಂಸ್ಕೃತಿನಲ್ಲಿ ನಾವು ಹುಟ್ಟಿರೋದ್ರಿಂದ ಏನ್ ಕೊಟ್ಟಿದಾರೋ ದೊಡ್ಡವರು ಅದರಲ್ಲಿ ಯಾವುದು ನಿಜವಾದ್ದು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತಾ ಇದೀನಿ. ಯಾವ ಭೇದ ಭಾವ ಜಾತಿ ನನಗೂ ಇಲ್ಲ, ನನ್ನ ಸಂಸ್ಕಾರ ನಂದು, ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಹೇಳದ್ನಲ್ಲ, ನಾನೊಬ್ಬ ಚಿಕ್ಕ ಸಾಧಕಿ, ಯಾವ ತರ್ಕಕ್ಕೂ ನಾನು ಒಳಪಡವಳಲ್ಲ. ಆದ್ರೆ ನಂಬುದ ಮೇಲೆ ಆ ನಂಬಿದ್ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ, ಅನುಭವಗಳಾಗ್ತಾ ಇದೆ. ಅದರಲ್ಲೂ ಚಿಕ್ಕವರು ನಾವು ಏನ್ ದಾರಿ ಸಿಕ್ಕಿರತ್ತೋ ಅದನ್ನ ಹಿಡ್ಕೊಂಡು ಸಾಧನೆಗಾಗಿ ಹೋಗ್ಬೇಕಷ್ಟೇ ಅಲ್ವಾ. ತಿನ್ನುವವ ತಿನ್ನದವ ಇವರಿಬ್ಬರಲ್ಲಿ ದೇವರಿಗೆ ಯಾರಿಷ್ಟ? ದೇವರಿಗೆಲ್ಲಾರು ಇಷ್ಟ ಸರ್, ದೇವರಿಗೆಲ್ಲಾರು ಇಷ್ಟ, ಭೇದ ಇಲ್ಲ ಅವನ ಹತ್ರ. ಓಕೆ, ಮೋಸ ಮಾಡಿದವ ಮೋಸ ಮಾಡಿಸಿಕೊಂಡವ ಯಾರಿಷ್ಟ? ಮೋಸ ಮಾಡಿಸೋನು ಅವನೇ, ಮೋಸ ಮಾಡ್ಕೊಂಡವನು ಅವನೇ ಸರ್, ಯಾರು ಅಲ್ಲ. ಆದ್ರೆ ಅದ್ರ ಅನುಭವ ಮಾತ್ರ ಮನುಷ್ಯಂದು ಅಷ್ಟೇ. ಈ ಶರೀರದಿಂದ ಏನೇ ನಡೆದ್ರು ಎಲ್ಲಾನು ಭಗವಂತ ನಿಚ್ಚೆಯಿಂದ ನಡೀತಾ ಇರುತ್ತೆ. ಅದರಲ್ಲಿ ನಾನು ಅನ್ನೋದು ಯಾವಾಗ ಎದ್ದು ಬರುತ್ತೋ ಅವತ್ತು ಮಾತ್ರ, ಅವಾಗ ಮಾತ್ರ ನಮಗೆ ಪಾಪ ಪುಣ್ಯ ಅನ್ನೋದು ಅಂಟುತ್ತೆ ಅಷ್ಟೇ. ಇದು ನನ್ನ ಅನುಭವ. ಅದಿಲ್ಲ, ಎಚ್ಚರದಿಂದ ನಾವಿರ್ತೀವಿ ಅಂತ ಅಂದಾಗ ಅದನ್ನ ನೋಡ್ತಿರ್ತೀವಿ ಹೊತ್ತು ಅದನ್ನ ನಾವು ಅನುಭವಿಸ್ತಾ ಇರಲ್ಲ ಸರ್. ನಿಮಗೆ ಇಷ್ಟವಾಗದ ಜೀವಿ? ಹಾಗಂತ ಯಾರು ಏನಿಲ್ಲ ಸರ್. ಸೊಳ್ಳೆ ಬೇಡವಲ್ಲ? ಹಾಗೆಲ್ಲ ಏನಿಲ್ಲ ಸರ್, ಆತರ ಎಲ್ಲ ಏನಿಲ್ಲ. ವಿಷ ಸರ್ಪಗಳು ಇಲ್ಲ ಸರ್, ಆತರ ಏನಿಲ್ಲ. ಯಾಕೆ ಹಾಗೆ ಅನ್ಕೋಬೇಕು? ಭೂಮಿ ಮೇಲೆ ಎಲ್ಲ ನಮ್ಮ ಹಾಗೆ ಅವು ಬದುಕಕ್ ಬರ್ತಿದೆ ಅಲ್ವಾ. ಇಷ್ಟವಾಗುವ ಜೀವಿ? ಇಷ್ಟವಾಗುವ ಜೀವಿ ಅಂತ ಅಲ್ಲ, ಜೀವಿ ಅಂತ ನಾ ತಗೊಳಲ್ಲ. ನನ್ಗೆ ಇಷ್ಟ ಆಗೋದು ಭಗವಂತ ಒಬ್ಬನೇ ಸರ್. ಎಲ್ಲಾರು ಇಷ್ಟ ಆಗಲ್ಲ ಅಂತಾನು ಇಲ್ಲ, ಇಷ್ಟ ಆಗುತ್ತೆ ಅಂತಾನು ಇಲ್ಲ. ಪರಿಸ್ಥಿತಿಗನುಸಾರ ಬರ್ತಾರೆ, ಜೀವನದಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇ. ನಿನ್ನ ಮಗುವಿಗೂ ಬೇರೆಯವರ ಮಗುವಿಗೂ ವ್ಯತ್ಯಾಸ ಏನು ಇಲ್ಲ? ಏನಿರುತ್ತೆ ಸರ್ ವ್ಯತ್ಯಾಸ? ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ಮೊದಲನೇ ನಾನು ಅಳವಡಿಸ್ಕೊಂಡಂತ ತತ್ವ, ಪಡ್ಕೊಂಡಂತ ಸಿರಿ ಅದೇ ಸರ್. ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇಲ್ಲದೆ ಇರುವಂತದ್ದು. ನನ್ನ ಜೀವಕ್ಕೂ ಅವ್ರ ಜೀವಕ್ಕೂ ವ್ಯತ್ಯಾಸ ಅಂದ್ರೆ ಸ್ಥೂಲ ಶರೀರದಲ್ಲಿ ಈ ಶರೀರ ಕಂಠಿದ ಭಾವನೆಗಳಲ್ಲಿ, ಬಟ್ ಜೀವಗಳಲ್ಲಿ ಭೇದ ಅನ್ನೋದು ನಮ್ಮ ಆಚಾರ್ಯ ಜೀವ ಜೀವ ಭೇದ ಜಡ ಜಡ ಭೇದ ಹೇಳಿದರೆ ಅದು ಇದೆ, ಭಿನ್ನವಾಗಿದೆ. ಆದ್ರೆ ಆ ಭೇದನ ನಾವು ಭಾವನೆಗಳಲ್ಲಿ ತೋರಿಸಬಾರ್ದು. ಅದು ನಾವು ಆ ರೀತಿ ನಾವು ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಂಗೆ ಆತರ ಎಲ್ಲ ಭೇದ ಇಲ್ಲ, ಎಲ್ಲರೂ ಒಂದೇ. ನಿಮಗೆ ಯಾರ ಮೇಲೆ ದ್ವೇಷ ಇದೆ? ಯಾರ ಮೇಲೂ ದ್ವೇಷನೂ ಇಲ್ಲ ಸರ್, ಯಾರ ಮೇಲೂ ಪ್ರೇಮ ಪ್ರೀತಿ ಅಂತಾನೂ ಇಲ್ಲ. ಆದ್ರೆ ಎಲ್ಲರ ಮೇಲೂ ಸಮನಾಗಿ ಸಮಯಕ್ಕೆ ಸರಿಯಾಗಿ ಏನೇನ್ ತೋರಿಸ್ಬೇಕೋ ಅಷ್ಟು ಎಚ್ಚರಿಕೆ ಇದೆ ಅಷ್ಟೆ. ಕ್ರೋಧ? ಕ್ರೋಧ ಅಂತ ಏನಿಲ್ಲ ಸರ್. ಹೇಗ್ ಬರುತ್ತೆ ಸರ್? ಒಂದಿದ್ರೆ ಒಂದು ಲಿಂಕ್ ಅದಲ್ವಾ? ಏನ್ ಮಾಡ್ತೀರಾ ಮಾಡಿ, ಸತ್ಯದ ಹತ್ತಿರ ಹೋದಾಗ ಯಾವುದು ಬೇಡ. ಬರೀ ಅವಾಗ ಶರೀರ ಕಂಟ್ಕೊಂಡಿರ್ತೀವಿ ಅಲ್ವಾ? ಶರೀರ ಸುಳ್ಳು ಕೇಳಿದ್ದು ಯಾರು? ನೀ? ನಾನು ಹೇಳಿಲ್ಲ ಸರ್. ಯಾವ್ದು
ನಾನು ಸಾಧಕಿ ಅಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ದು? ಸಾಧಕಿ ಅಲ್ಲ ಅಂತ ನಾ ಎಲ್ಲಿ ಹೇಳಿದೆ? ನಾನು ಸಾಧಕಿ, ಸಣ್ಣ ಚಿಕ್ಕ ಸಾಧಕಿ ಅಂತಾನೆ ನಿಮ್ಮ ಹತ್ರ ಅವಾಗಿಂದ ಹೇಳ್ತಾ ಇದ್ದೀನಿ. ಸಾಧನೆ ಮಾಡ್ತಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿದೆ. ತುಂಬಾ ಆಯ್ತು. ತುಂಬಾನೇ ಆಗೋಗಿದೆ. ಸಾಧನೆ ಮಾಡಿದ ಮೇಲೆ ಇನ್ನೇನ್ ಕೆಲಸ? ಏನು ಕೆಲಸ ಇಲ್ಲ, ಗೊತ್ತಿಲ್ಲ. ಸದ್ಯಕ್ಕೆ ಇಟ್ಟಿದ್ದಾನೆ ಭೂಮಿ ಮೇಲೆ ಇದ್ದೀನಿ ಸರ್. ಮತ್ತೆ ಯಾಕೆ ಭೂಮಿಗೆ ಭಾರ? ಭಾರ ಏನಿಲ್ಲ ಸರ್, ನಾನು ಭಾರ ಇದ್ರೆ ಭಗವಂತ ಇರ್ತಾನೆ ಇರ್ಲಿಲ್ಲ ನನ್ನ ಮತ್ತೆ ಯಾಕೆ ಒಂದು ಉಪಕಾರ ಮಾಡೋದಿಲ್ಲ? ಉಪಕಾರ ನನ್ನ ಸುತ್ತೂರ ಇದ್ದವ್ರಿಗೆ ಎಷ್ಟಾಗತ್ತೋ, ಯಾರು ನನ್ನ ಹತ್ರ ಬರ್ತಾರೋ ಅವ್ರಿಗೆ ನಾ ಮಾಡಿದ್ದೀನಿ. ನಾನಾಗ ನಾನೇ ಹುಡ್ಕೊಂಡೋಗಿ ಯಾರಿಗೂ ಮಾಡಕ್ ಹೋಗಲ್ಲ. ನನ್ ತನಕ ನನ್ ಕಣ್ಣೆದ್ರಿಗೆ ಬಂದಿತ್ತು. ಕುಟುಂಬ ಇರ್ಬೋದು, ಹುಡ್ಕೊಂಡೋಗಿ ಯಾಕೆ ಮಾಡಕ್ಕಾಗಲ್ಲ? ನನಗಾಗ ಅದ್ರ ಇಚ್ಛೆ ಇನ್ನ ಭಗವಂತ ಕೊಟ್ಟಿಲ್ಲ. ಹೋಯ್ತು, ನಿಮ್ ಮನೆ ಎಲ್ಲಿರೋದು? ನಮ್ಮನೆ ನಮ್ಮನೆಯಿಂದ ಆಚೆ ಹೋಗಮ್ಮಿ. ಹೇಳಿ. ಅಲ್ಲಿ ಯಾವ್ದಾದ್ರು ಮರ ಕಾಣ್ತಾ ಇದೆಯಾ? ಹೌದು. ಆ ಮರದ ಬುಡ ಸಡಿಲವಾಗಿದೆಯಾ, ಕಾಂಕ್ರೀಟ್ ಹಾಕಿದೆಯಾ? ಆ ಮರ ಮೊನ್ನೆ ಹೇಳ್ತಾ ಇತ್ತು ಸರ್, ಅದಕ್ಕೆ ತುಂಬಾ ಇಕ್ಕಟ್ಟಾಗಿದೆ ಅಂತ. ಆದ್ರೆ ಯಾಕೆ ಮಾಡ್ಲಿಲ್ಲ? ಇಲ್ಲ, ಅದನ್ನ ಇಕ್ಕಟ್ಟಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವ್ರು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಅದನ್ನ ನಾನ್ ಹೋಗಿ ಮಾತಾಡೋ ಅಷ್ಟು ದೊಡ್ಡವಳಲ್ಲ. ನಾ ಹೇಳದ್ನಲ್ಲ, ಯಾರಾದ್ರೂ ಗಂಡ ಹೆಂಡತಿ ಹೊಡಿತಾ ಇದ್ರು ಸುಮ್ನೆ ನೋಡ್ಕೊಂಡಿರ್ತಂತಹ ಗುಣ ನಿಮ್ದು ಸಾಧನೆ ಇಲ್ಲ. ಆ ರೀತಿ ಎಲ್ಲ ನನಗೇನಿಲ್ಲ ಸರ್. ಮರ ಹೇಳ್ತು ಅಂದ್ರೆ ನಾನು ಅದನ್ನ ಮಾತಾಡ್ತೀನಿ. ಅದು ಹೇಳಿದೆ, ಹೇಳಿದಾಗ ನಾ ಹೇಳದ್ನಲ್ಲ, ನಾನು ನನಗೆ ನನ್ನ ಇಚ್ಛೆ ಪ್ರಕಾರ ಭಗವಂತ ನೀನ್ ಇಷ್ಟ ಮಾಡು ಅಂತ ಏನ್ ಹೇಳಿದನೋ ಅದನ್ನ ಮಾಡ್ತಿದ್ದೀನಿ. ನಿಮ್ಗೆ ದೊಡ್ಡದಾಗಿ ಕೊಟ್ಟಿದ್ದಂತೆ ನೀವು ಮಾಡ್ತಾ ಇದ್ದೀರ. ಹಾಗಂತ ನನ್ನ ಕೈಲಾದ ಮಮತೆ ನಾನ್ ನಿಂದಿಸ್ತಾ ಇಲ್ಲ. ನಾನ್ ಹೋಗಿ ಮರಕ್ ಬೇಕು ಅಂದ್ರೆ ಒಂದ್ ನಾನ್ ನನ್ನ ಮಗನ್ಗೂ ಹೇಳಿದ್ದೀನಿ, ಅವ್ನು ಹೊರದೇಶದಲ್ಲಿದ್ದಾನೆ. ನೀವ್ ಹೊರಗೆ ಹೋಗ್ಬೇಕಾದ್ರೆ ಒಂದ್ ಬಾಟ್ಲು ನೀರ್ ಇಟ್ಕೊಂಡು ಹೋಗು, ವಾಕಿಂಗ್ ಹೋಗಿ ಬರ್ತಾ ಒಂದ್ ಮರಕ್ ಹಾಕ್ಬಾ, ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ. ನನಗೂ ಸಹಿತ ಎಲ್ಲ ಸರ್ ನೀನ್ ಏನ್ ಕೇಳಿದ್ರು, ಸತ್ಯದ ಹತ್ರ ಹೋದವ್ರಿಗೆ ನೀವ್ ಮಾತಾಡೋದು ಒಂದೇ, ನಾ ಮಾತಾಡೋದು ಒಂದೇ ಹತ್ರ ಹೋದವ್ರಿಗೆ. ಆದ್ರೆ ನೀವಿನ್ನ ನನ್ಕಿನ್ನ ಜಾಸ್ತಿ ತಿಳ್ಕೊಂಡಿರ್ಬೋದು. ನಾನಿನ್ನ ನನ್ನ ಜೀವನವನ್ನ ಕೆದಕ್ಲಿಕ್ಕೆ, ನನ್ನ ಜೀವನವನ್ನ ನೋಯಿಸ್ಲಿಕ್ಕೆ, ರೇಗಿಸ್ಲಿಕ್ಕೆ, ಛೇಡಿಸ್ಲಿಕ್ಕೆ ಫೋನ್ ಮಾಡಿದ್ಯಮ್ಮ ನೀನು? ಇಲ್ಲಪ್ಪ, ಆತರ ಏನಿಲ್ಲ. ನಾನ್ ಮಾಡ್ದೆ, ಆಕಸ್ಮಿಕ ಸಿಕ್ತು. ನಿನ್ನೆ ನಾನ್ ಮತ್ತೆ ಬೇಡ ಅನ್ಕೊಂಡೆ, ಬಟ್ ನನಗೆ ಈ ಪಬ್ಲಿಕ್ ಅದು ಇದು ಏನು ಇಲ್ಲ. ಆದ್ರೆ ಸಾಧಕದ ಸಾಧನೆಯಲ್ಲಿ ತುಂಬಾ ಅಯೋಗ್ಯ. ಏ ಅಯೋಗ್ಯ ಅಹೋರಾತ್ರ, ನೀನೇನು ಇಲ್ವೋ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲಿ, ಬೀದಿ ಬೀದಿಯಲ್ಲಿ, ಮನೆ ಮನೆಗಳಲ್ಲೂ ಸಾಧಕರಿದ್ದಾರೋ, ಯೂಸ್ಲೆಸ್ ಫೆಲೋ ಅಂತ ಹೇಳಕ್ ಫೋನ್ ಮಾಡಿದ್ಯಮ್ಮ ನೀನು? ಖಂಡಿತ ಆತರ ಏನಿಲ್ಲ ಸರ್, ಆತರ ನನ್ನ ಭಾವನೆಗಳು ಇಲ್ಲೇ ಇಲ್ಲ. ನಿಮ್ಮಿಂದ ಏನಾರ ಎರಡ್ ಮಾತು ಬಂದಾಗ ನಾವು ನೀವು ಯೂಟ್ಯೂಬ್ ಅಲ್ಲಿ ಹಾಕ್ದಾಗ್ಲೂ ಎಷ್ಟೋ ತಿಳ್ಕೊಂಡಿರ್ತೀವಿ, ಎಷ್ಟೋ ಅದರಲ್ಲಿ ಎಸ್ ಕರೆಕ್ಟ್ ಅಲ್ವಾ ಅಂತ ಅನ್ಸಿರತ್ತೆ. ಹಾಗಾಗಿ ನಮ್ ಫಸ್ಟ್ ಆಫ್ ಆಲ್ ಈ ತರದ್ದೆಲ್ಲ ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಇಚ್ಛೆಲಿಲ್ಲ ಭಗವಂತ ಅದ್ ಯಾಕೆ ನನಗೆ ಈ ರೀತಿ ಕೊಟ್ಟ ಅಂತ ಗೊತ್ತಿಲ್ಲ. ಆದ್ರೆ ತುಂಬಾ ಸಂತೋಷ ಆಯ್ತು ಸರ್ ಮಾತಾಡಿ. ಸಂತೋಷನ ಆನಂದ ಆಯ್ತಮ್ಮಿ ನಿನ್ನ ಮಾತಾಡಿ. ದೇವತೆ ಕಣಮ್ಮಿ ನೀನು, ಎಂತ ಸಾಧನೆ ಮಾಡಿದ್ಯಮ್ಮ ನೀನು. ನೀನು ಎಂತ ಖುಷಿ ಆಗತ್ತೋ ಬೆಳಗ್ ಬೆಳಗ್ಗೆ ನಿಮ್ಮಂತ ಅವ್ರ ಹತ್ರ ಮಾತಾಡಿದ್ರೆ ಪವಿತ್ರ ಆಗೋಗತ್ತೆ ಮನ್ಸು. ಎಂತ ನಿನ್ ಮಗ ಎಷ್ಟು ಪುಣ್ಯ ಮಾಡಿದಂತಾಯಿ, ನಿನ್ ಮನೆಯವ್ರು ಎಷ್ಟು ಪುಣ್ಯ ಮಾಡಿದಾರೋ, ನಿನ್ನ ಹತ್ರ ಇರೋ ಸುತ್ತಮುತ್ತಲಿರೋ ಜೀವರಾಶಿಗಳು, ಪ್ರಾಣಿ ಪಕ್ಷಿಗಳು, ಆ ಮರ ನಿನ್ನನ್ನು ಮಾತಾಡ್ತು ಅಂತ ಹೇಳಿದ್ಯಲ್ಲ, ಅದು ಸುಳ್ಳಲ್ಲ ತಾಯಿ, ಅದು ನಿಜನಮ್ಮ. ಆ ಮರ ಎಲ್ಲರೂ ನಿನ್ನ ಹತ್ರ ಕಷ್ಟಗಳು ಹೇಳ್ಕೊಳತ್ತಲ್ಲೋ, ನಿಮ್ ಬೀದಿಲಿರೋ ನಾಯಿಗಳು ನಿನ್ನ ಕಣ್ಣಲ್ಲೇ ಮಾತಾಡತ್ತಲ್ಲಮ್ಮ. ಯಾರೋ ನೀನು, ಗಲ್ಲಿ ಗಲ್ಲಿಲಿ ನಿನ್ನಂತ ತೇಜಸ್ವಿ ಜನ ಇದ್ದಾರ, ಎಷ್ಟು ಖುಷಿ ಆಗ್ತದೆ ಅಮ್ಮ. ಒಂದೊಂದು ಉತ್ತರದಲ್ಲೂ ಶ್ರೇಷ್ಠತೆ ಮೆರೆದು ಬಿಟ್ಟಿಯಲ್ಲಮ್ಮಿ. ನಿರಹಂಕಾರ, ನಿರ್ಮಮಕಾರ, ಅದ್ವೇಷ್ಟ, ಸಮತ್ವ, ಸಮೋಹ, ನಮೇ ದ್ವೇಷ, ನ ಪ್ರಿಯ, ಏನಮ್ಮಿ ನೀನು? ಅಯ್ಯೋ ಎಂತ ಸಾಧಕಿ ನಮ್ಮ ನೀನು, ನನ್ನಂತ ಮೂರ್ಖನಿಗೆ ಫೋನ್ ಮಾಡಿದ್ಯಲ್ಲೋ.
ನಾನೆಂತ ಸಾಧಕಿ ಸರ್, ನಾನು ಸಾಧನೆ ಅನ್ನೋದು ಮಾಡಿಸ್ತಾ ಇರದೆ. ನಮ್ಮ ಪ್ರಕಾರ ತತ್ವಾಭಿಮಾನಿ ದೇವತೆಗಳು ನಿಂತು ಮಾಡಿಸ್ತಾ ಇರ್ತಾರೆ ಶರಣಾಗತಿಯಿಂದ ಕೇಳಿದಾಗ. ಹಾಗಾಗಿ ಅವ್ರು ಮಾಡಿಸ್ತಾ ಇರ್ತಾರೆ, ಶರೀರ ನಡೀತಾ ಇದೆ, ನಾವು ಒಳಗಡೆ ಗುಬ್ಬಿ ತರ ಕೂತಿದೀವಿ. ಇದು ನಮ್ಗೆ ಆಚಾರ್ಯರು ಹೇಳಿದ್ದು, ಆದ್ರೆ ಅದ್ರ ಅನುಭವ ನಮಗ್ ಬಂದಿರೋದ್ರಿಂದ ನಾನು ಅನ್ನೋದು ತಲೆ ಎತ್ತಕ್ಕೆ ಸಾಧ್ಯ ಇರಲ್ಲ. ಹಿಂಗಾಗತ್ತೆ, ನಾವು ಮಾಡ್ತಿದ್ರೆ ತಾನೆ ನಾವು ಮಾಡ್ತಿದೀವಿ ಅನ್ನಕ್ಕೆ. ತುಂಬಾ ಖುಷಿ ಆಯ್ತಮ್ಮ, ಇಲ್ಲಿಂದಾನೆ ನಿನ್ನ ಪಾದ ಮುಟ್ಟಿ ವಂದಿಸುವೆ. ಖಂಡಿತ ನಾನು ಅದೇ ಮಾಡ್ತಾ ಇದ್ದೀನಿ ಸರ್. ಪಾದಗಳಿಗೆ ನನ್ನ ಮಾತು ಹೇಳ್ಬೇಡ, ನೀನು ದೊಡ್ಡ ವ್ಯಕ್ತಿ ತಾಯಿ, ನೀನು ನಿಂಗ್ ಒಳ್ಳೇದಾಗ್ಲಿ, ಚೆನ್ನಾಗಿರಮ್ಮ. ನಿನ್ನಿಂದ ಯಾವತ್ತೂ ಭೂಮಿಗೆ ಭಾರ ಇಲ್ಲ. ಅಹೋರಾತ್ರ ಅಂದ ಮಾತುಗಳನ್ನ ಕ್ಷಮಿಸ್ಬಿಡು. ನಿನ್ನ ಎದುಕಿದಷ್ಟು ಶ್ರೀಗಂಧದ ಸುಗಂಧ ಜನಕ್ಕೆ ಸಿಗ್ಲಿ, ಪರಿಮಳ ಸಿಗ್ಲಿ ಅಂತ ನಿನ್ನನ್ನ ಚುಚ್ಚಿ ಚುಚ್ಚಿ ಮಾತಾಡದೆ ಕ್ಷಮೆ ಇರ್ಲಿ. ಆ ಎಲ್ಲ ಹಿರಿಯರಿಗೆ ಸಾಧಕರಿಗೆ ವಂದಿಸುತ್ತಾ ಈ ನಮ್ಮಿಬ್ಬರ ಮಾತುಕತೆಯನ್ನ ಜನಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಓಕೆ, ಒಂದು ಒಂದು ವಿಷಯ ಸರ್, ನಾನು ಇವಾಗ ಮಾತಾಡದೆ ಇಷ್ಟು ನೀವು ಕೇಳಿದ್ದಕ್ಕೆ ನಾ ಇಷ್ಟೆಲ್ಲ ಮಾತಾಡದೆ, ನನ್ನ ಪರ್ಸನಲ್ ಗೆ ನಾ ಕೇಳ್ತಾ ಇದ್ದೀನಿ ನಿಮ್ಗೆ. ಹೌದು, ಒಂದು ನೀವು ನನ್ನ ಹತ್ರ ಮಾತಾಡಿದಾಗ ನಾನು ಹೇಳ್ಬಿಟ್ಟೆ, ನಾನು ಹೀಗೆ ಉತ್ತರ ಕೊಟ್ಟೆ ಇರಬಹುದು. ನಾನು ಆ ತಿಳುವಳಿಕೆ ಇದ್ದಂತವ್ರಿಗೆ ಯಾರು ಬೇಕಾದ್ರೂ ಉತ್ತರ ಕೊಟ್ಟೆ. ಆದ್ರೆ ಇದನ್ ಸತ್ಯ ಅಂತ ನಂಬಬೇಕಾದ್ರೆ ನಿಮ್ಮಲ್ಲಿ ನಿಮ್ಮ ಅರಿವು ಎಚ್ಚರದಿಂದ ಅದಕ್ಕೊಂದು ಎಸ್ ಇದು ಕರೆಕ್ಟ್ ಅಂತ ಒಂದು ಉತ್ತರ ಹೇಳಿರುತ್ತೆ. ಅದಕ್ಕೆ ಒಂದು ಸಣ್ಣದಾಗಿ ನಂಗೆ ಸಿಕ್ತು, ನೀವು ಮರದ ಹತ್ತಿರ ಖಂಡಿತ ಸತ್ಯಮ್ಮ ನೀವು ಮಾತಾಡಿದ್ದು ಅಂತ ತುಂಬಾ ಸಂತೋಷ ಆಯ್ತು. ಓಹೋ, ನಾ ಮೂರ್ಖಿ ಅಲ್ಲ, ಖಂಡಿತ ಮಾತಾಡುತ್ತೆ ಅನ್ನೋದು ಅಂದ್ರೆ ನಂಗೆ ಒಂದು ಪ್ರೂಫ್ ಸಿಕ್ತು. ಹಾಗೆ ನನ್ನ ಬಗ್ಗೆ ನೀವು ಹೇಳದಲ್ಲ, ನನ್ನ ಮಾತಿಂದ ನನ್ನ ಅರ್ಥ ಮಾಡ್ಕೊಂಡ್ರು ಅಥವಾ ನಿಮ್ಮ ದೃಷ್ಟಿಯಿಂದ ನನಗೆ ಹೌದು ಹೀಗಿದೆ ಈ ಜೀವ ಅಂತ ಅರ್ಥ ಆಯ್ತು. ನಿಮ್ಮ ಜೀವ ನಿಮ್ಮ ಹತ್ರ ಮಾತಾಡ್ಲೇಬೇಕಾಗಿರ್ಲಿಲ್ಲ ಇವನಿಗೆ. ನೀ ನಂಬರ್ ರಿಂಗ್ ಆಗೋವಾಗ್ಲೇ ಭಗವಂತ ಅಪೀಲ್ ಮಾಡಿಸ್ತ, ಆದ್ರೆ ನಿನ್ನ ಪರಿಚಯವನ್ನ ಜಗತ್ತಿಗೆ ಮಾಡಿಸ್ಬೇಕಲ್ಲ ತಾಯಿ, ಅದನ್ನ ಮಾಡಿದೆ ನಾನು. ನಾನು ಜಗತ್ತಿನ ಒಂದು ಕ್ವಶನ್ ಪೇಪರ್, ಆ ಭಗವಂತನ ಕ್ವಶನ್ ಪೇಪರ್ ನಿನ್ನ ಮುಂದೆ ಇಟ್ಟೆ ಅಷ್ಟೆ. ನೀನು ಅದಕ್ಕೆ ಉತ್ತರಿಸಿದೀಯ, ಇನ್ನು ಮಿಕ್ಕಿರೋದು ನೀನಾಯ್ತು ಅವನಾಯ್ತು. ನನ್ನ ಕಾರ್ಯ ಮುಗಿಸಿದ್ದೀನಿ. ಧನ್ಯವಾದ, ಧನ್ಯವಾದ, ಅಹೋರಾತ್ರ. ಇದಕ್ಕೆ ನಿನ್ನ ಅನುಮತಿ ಬೇಕು. ಈ ನಿನ್ನ ಆನ್ಸರ್ ಶೀಟ್ ನ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಅಹೋರಾತ್ರ ಪಾರದರ್ಶಕ. ನೀನು ಅದನ್ನ ಅನುಮತಿಸೇ ಫೋನ್ ಮಾಡಿರ್ತೀಯ ಅಂತ ಗೊತ್ತು, ಆದ್ರಿಂದ ಇದನ್ನ ಹಾಕ್ತಾ ಇದೀನಿ ತಾಯಿ. ಆಯ್ತು, ನಿಜವಾಗ್ಲೂ ಮಾತಾಡಿಸ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ನನ್ನ ವಿಷಯ ಏನಿದೆ ಬೇಕಾದ್ರೆ ಚರ್ಚೆಗಳು ಹಾಕಿ ಇರ್ಲಿಲ್ಲ. ನಮ್ಮ ಫ್ರೆಂಡು ನಾನು ಮಾತಾಡ್ಕೊಂಡ್ವಿ ನಿಮ್ ಬಗ್ಗೆ, ಅವಾಗ ಅವ್ರು ಟ್ರೈ ಮಾಡಿದ್ರು, ಅವ್ರಿಗೆ ಸಿಗ್ಲಿಲ್ಲ, ನನಗ್ ಸಿಕ್ತು ನಿಮ್ಮ ನಂಬರು, ನಿಮ್ ಮಾತಾಡಿದ್ರೆ ನೀವ್ ಎತ್ತಿದ್ರಿ. ಅದೇ ನಿನ್ನೆ ನಾನು ತೂ ಎತ್ಬಿಟ್ರಲ್ಲ ಇವರು ಅಂತ ಅನ್ಕೊಂಡು, ತೂ ಎತ್ಬಿಟ್ರ ಯಾಕೆ ಅಂತ ಆದ್ರೆ ನನಗೆ ಬೇಡಾಗಿತ್ತು, ಆದ್ರೆ ಮಾಡ್ಬಿಟ್ಟಿದೀನಿ ಏನ್ ಮಾಡ್ಲಿ. ಹಾಗಾಗಿ ನಂಗ ಡೌಟ್ ಇತ್ತು ಎತ್ತಲ್ಲ ಅಂತ. ಆಯ್ತಾ, ಅಷ್ಟೇ. ಆದ್ರೆ ಇಷ್ಟು ಅವಕಾಶ ಕೊಟ್ಟು ಮಾತಾಡಿದಿರ, ಅದೇ ಅವಕಾಶ ಇಲ್ಲಿಂದ ಬಂತು, ಜಗತ್ತಿಗೆ ಅರ್ಪಣೆ ಆಗ್ಬೇಕಿದು. ನನ್ನ ಸಂಭಾಷಣೆ ಮಾತ್ರ ಹಾಕಿ ಸರ್, ನಮಸ್ಕಾರ. ಹುಟ್ಟಿ ತುಟಿತವಲ್ಲ ಸಾಯುವುದು ನಿಜವಲ್ಲ, ಏಕೆ ಸಾಯುವೆ ನಿತ್ಯ ಸಾಯದವನೇ. ಹುಟ್ಟಿ ತುಟಿತವಲ್ಲ ಸಾಯುವುದು ನಿಜವಲ್ಲ, ಏಕೆ ಸಾಯುವೆ ನಿತ್ಯ ಸಾಯದವನೇ. ನಿನ್ನೆಸರು ನೀನಲ್ಲ, ನಿನ್ನುಸಿರು ನಿಂದಲ್ಲ, ನೀರಿರುವ ದೇಹವು ನೀನಲ್ಲವೋ. ನಿನ್ನೆಸರು ನೀನಲ್ಲ, ನಿನ್ನುಸಿರು ನಿಂದಲ್ಲ, ನೀರಿರುವ ದೇಹವು ನೀನಲ್ಲವೋ. ಅಲ್ಲಿದ್ದೆ ಇಲ್ಲಿದ್ದೆ ಅಂದಿದ್ದೆ ಹಿಂದಿದ್ದೆ ಹಿಂದಿರುವೆ ಮುಂದಿರುವೆ ಎಂದೆಂದು ಇರುವೆ. ಅಲ್ಲಿದ್ದೆ ಇಲ್ಲಿದ್ದೆ ಅಂದಿದ್ದೆ ಹಿಂದಿದ್ದೆ ಹಿಂದಿರುವೆ ಮುಂದಿರುವೆ ಎಂದೆಂದು ಇರುವೆ. ಹುಟ್ಟಿದ್ದರೆ ತಾನೆ ಹುಟ್ಟು ಹಬ್ಬ, ಶ್ರದ್ಧವೆಂದರೆ ಶ್ರದ್ಧೆಯಾಚರಣೆಯಷ್ಟೇ. ಹುಟ್ಟಿಲ್ಲ ಸಾವಿಲ್ಲ ಬಣ್ಣ ರೂಪಗಳಿಲ್ಲ ವೇಗ ಭಾರಗಳಿಲ್ಲದಾತ್ಮ ನೀನೋ. ಹುಟ್ಟಿಲ್ಲ ಸಾವಿಲ್ಲ ಬಣ್ಣ ರೂಪಗಳಿಲ್ಲ ವೇಗ ಭಾರಗಳಿಲ್ಲದಾತ್ಮ ನೀನೋ.
ಮಧ್ಯಯಲಿ ಎತ್ತಿರುವಿ ಕಂಠ ಕನಸೂರು ಮಲಗಿ ನಿದ್ರಿಸುವುದೆಲ್ಲ ಹೃದಯದಲ್ಲಿ ಆರು ಸುತ್ತಿನ ಕೋಟೆ ನಿನ್ನ ಸುತ್ತಿದೆಯಂತೆ ಆರು ಸುತ್ತಿನ ಕೋಟೆ ನಿನ್ನ ಸುತ್ತಿದೆಯಂತೆ ಮೂರು ಮುಟ್ಟದೆ ಕೋಟೆ ದಾಟಬೇಕಂತೆ ಆರು ಸುತ್ತಿನ ಕೋಟೆ ನಿನ್ನ ಸುತ್ತಿದೆಯಂತೆ ಮೂರು ಮುಟ್ಟದೆ ಕೋಟೆ ದಾಟಬೇಕಂತೆ ಹುಟ್ಟಿದ್ದು ದಿಟವಲ್ಲ ಸಾಯುವುದು ನಿಜವಲ್ಲ ಏಕೆ ಸಾಯುವೆ ನಿತ್ಯ ಸಾಯದವನಿ ಏಕೆ ಸಾಯುವೆ ನಿತ್ಯ ಸಾಯದವನೇ ಏಕೆ ಸಾಯುವೆ ನಿತ್ಯ ಸಾಯದವನೇ